ಇದಂತೂ ಒಳ್ಳೆ ಏರ್ಪೋರ್ಟ್ ಇದ್ದಂಗೆ ಇದೆ ಸತ್ಯವಾಗ್ಲೂ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಬಾರ. ಇದು ಹೆಂಗೆ ಕಾಣಿಸುತ್ತೆ, ಎಷ್ಟು ಮೇಲೆಗೆ ನೋಡಿದ್ರು ಇದೆ ನೋಡಿ. ಯಪ್ಪ ಬಿದ್ದೋಗ್ತೀನಿ ಗುರು, ನಾನು ಇನ್ನೂ ಜಾಸ್ತಿ ಏನಾರ ಬಗ್ಗಿದ್ರೆ ಇಲ್ಲಿ. ಸೊ ಈ ಕೀಪ್ಯಾಡಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಇಲ್ಲೇ ಸೆಲೆಕ್ಟ್ ಮಾಡಿಬಿಡ್ಬೇಕು ಮುಂಚೆ. ನೋಡಿ ಪೂಲ್ ಏರಿಯಾ ಹೆಂಗಿದೆ, ಎಲ್ಲ ಜನ ಫುಲ್ ಚಿಲ್ ಆಗ್ತವ್ರೆ. ಹಲೋ ಎವ್ರಿವನ್, ನಾನು ನಿಮ್ಮ ಲಿಶೋರ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ನಾನಿವತ್ತು ಟೆಕ್ಸಸ್ ಬಿಟ್ಟು ಲೂಯಿಸಿಯಾನಾ ಸ್ಟೇಟಿಗೆ ಬಂದಿದ್ದೀನಿ. ನಮ್ಮ ಕರ್ನಾಟಕ ಥರ ಸ್ಟೇಟ್ ಇದು ಕೂಡ, ಲೂಯಿಸಿಯಾನಾ ಕೂಡ ಕರ್ನಾಟಕ ಥರ ಒಂದು ಸ್ಟೇಟು. ಇಂಡಿಯಾದಲ್ಲಿ ಹೆಂಗೋ ಇಲ್ಲಿ ನ್ಯೂ ಆರ್ಲಿನ್ಸ್ ಅಂತ ಒಂದು ಸಿಟಿ, ಅಲ್ಲಿಗೆ ಬಂದಿದ್ದೀನಿ. ಒಂದು ಸ್ವಲ್ಪ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಣ, ಈ ಕಡೆ ಸುತ್ತಮುತ್ತ ಎಲ್ಲ ನೋಡೋಣ ಅಂತ. ನಮ್ಮ ಟೆಕ್ಸಸಿಂದ ಇಲ್ಲಿಗೆ ಒಂದು, ನಾನಿರೋ ಜಾಗದಿಂದ ಇಲ್ಲಿಗೆ ಒಂದು 5 hour ಜರ್ನಿ ನಾನಿರೋ ಜಾಗದಿಂದ ಇಲ್ಲಿಗೆ. ಸೊ ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮ್ಗೆ ಕೂಡ ಎಲ್ಲ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ಅದ್ರಗಿಂತ ಮುಂಚೆ ನಾನಿವತ್ತು ಒಂದು ಹೋಟೆಲಿಗೆ ಬಂದಿದ್ದೀನಿ, ಹಾಯತ್ ಹೋಟೆಲ್ ಅಂತ. ಎಷ್ಟು ಸಕಲಾಗಿದೆ ಅಂದರೆ ಇದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಕೂಡ ಎಲ್ಲನೂ ತೋರಿಸ್ತೀನಿ, ಬನ್ನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿರಂತೆ. 100% ನಿಮ್ಗೆ ಇಷ್ಟ ಆಗುತ್ತೆ. ಇದು ಒಳ್ಳೆ ಏರ್ಪೋರ್ಟ್ ಥರನೇ ಇದೆ, ನನಗಂತೂ ಇದು ಹೋಟೆಲ್ ಫೀಲಿಂಗ್ ಬರ್ತಿಲ್ಲ. ಬಟ್ ಇದು ಮಾತ್ರ ಬರೀ ಹೋಟೆಲ್ ಅಲ್ಲ, ತುಂಬಾ ಫೆಸಿಲಿಟೀಸ್ ಇದೆ ಈ ಹೋಟೆಲಲ್ಲಿ. ಎಲ್ಲನೂ ತೋರಿಸ್ತೀನಿ ನಿಮ್ಗೆ ಕೂಡ, ಬನ್ನಿ ಹೋಗಿ ಒಂದು ಹೋಟೆಲ್ ಟೂರ್ ಹಾಕೊಂಡು ಬರೋಣ. ಈ ಕಡೆ ಬಂದುಬಿಟ್ಟು ರೂಮ್ಗೆ ಚೆಕ್ಇನ್ ಆಗುವಂಥ ಜಾಗ. ಎಲ್ಲ ಫ್ರಂಟ್ ಡೆಸ್ಕಲ್ಲಿ ಹೋದರೆ ರೂಮ್ ಚೆಕ್ಇನ್ ಆಗಿಬಿಟ್ಟು ಎಲ್ಲ ಬೀಗ ಎಲ್ಲ ಕೊಡ್ತಾರೆ, ತಗೊಂಡು ಹೋಗೋಣ. ಫುಲ್ ನಮಗೆ ಎಲ್ಲ ಟೂರ್ ಕೊಡ್ತೀನಿ ನಿಮ್ಗೆ ಇಲ್ಲೆಲ್ಲ ಹೆಂಗೆ ಕಾಣಿಸುತ್ತೆ ಏನೋ ಅಂತ. ಇದಂತೂ ಒಳ್ಳೆ ಏರ್ಪೋರ್ಟ್ ಇದ್ದಂಗೆ ಇದೆ ಸತ್ಯವಾಗ್ಲೂ. ಎಲ್ಲ ಏರ್ಪೋರ್ಟಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೋ ಹಂಗೇನೆ ಇದೆ ಇದಂತೂ. ನನಗೆ ಇದು ಯಾವ ಆ್ಯಂಗಲಲ್ಲಿ ಕೂಡ ಒಂದು ಹೋಟೆಲ್ ಥರ ಕಾಣಿಸ್ತಿಲ್ಲ, ಇದು ಹೋಟೆಲ್ಗಿಂತ ಜಾಸ್ತಿನೇ ಇದು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಶ್ಯಾಂಡ್ಲಿರು, ಹೆಂಗಿದೆ ನೋಡಿ ಅದು. ಸೊ ಫಸ್ಟಿಂಗೆ ಎಸ್ಕಲೇಟ್ರ್ ಹತ್ಕೊಂಡು ಮೇಲೆಗೆ ಹೋಗಬೇಕು ಫಸ್ಟು. ಇದು ಫಸ್ಟ್ ಎಸ್ಕಲೇಟ್ರು, ಇದನ್ನ ಮೇಲೆಗೆ ಹತ್ಕೊಂಡು ಹೋಗೋಣ ಫಸ್ಟು. ಸೊ ಫಸ್ಟ್ ಎಸ್ಕಲೇಟ್ರ್ ಮೇಲೆಗೆ ಹತ್ಕೊಂಡು ಬಂದರೆ ನೋಡ್ಬೋದು. ಇವಾಗ ನಾವು ಅಲ್ಲಿಂದ ಬಂದರೆ, ಅಲ್ಲಿ ಕೆಳಗಡೆಯಿಂದ ಬಂದರೆ ಫಸ್ಟು, ಇವಾಗ ಮತ್ತೆ ಹತ್ಕೊಂಡು ಮೇಲೆಗೆ ಹೋಗಬೇಕು. ಇನ್ನೊಂದು ಫ್ಲೋರ್ ಹತ್ತಬೇಕು ಇವಾಗ, ಮತ್ತೆ ಮೇಲೆಗೆ ಹೋಗೋಣ. ನೋಡಿ ಹೆಂಗಿದೆ ಇದು, ಫಸ್ಟ್ ಎಸ್ಕಲೇಟ್ರಲ್ಲಿ ಹೋಗಿ ಆಮೇಲೆ ಲಿಫ್ಟಲ್ಲಿ ಹೋಗ್ಬೇಕಂತೆ ಹಿಂಗೆ. ಓಕೆ ಇನ್ನೊಂದು ಫ್ಲೋರಿಗೆ ಬಂದರೆ ಫುಲ್ ಇದೆಲ್ಲ ಮೇಲೆಗೆ ಹತ್ಕೊಂಡು ಹಿಂಗೆ ಇನ್ನೊಂದು ಫ್ಲೋರಿಗೆ ಬಂದಿದ್ದೀರಿ. ಥರ್ಡ್ ಫ್ಲೋರಿಂದ ಹಿಂಗೆ ಕಾಣಿಸುತ್ತೆ, ಹೆಂಗಿದೆ ನೋಡಿ ಇದು. ಸೊ ರೂಮ್ಸ್ಗೆಲ್ಲೂ ಎಲಿವೇಟರ್ಸ್ ಮುಂದಗಡೆಗಿದೆ ಅಂತ ಹಿಂಗೆ ಆರೋ ಮಾರ್ಕ್ ಹಾಕಿದ್ದಾರೆ. ಕನ್ಸ್ಟ್ರಕ್ಷನ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಈ ಕಡೆ ರೈಟಲ್ಲೆಲ್ಲೂ ಹೋಟೆಲ್ಸು ನೋಡಿ, ಒಳಗಡೆ ಎಲ್ಲ ಜನ ತಿಂದು ಕುಡಿದು ಮಜಾ ಮಾಡ್ತವ್ರೆ. ಇಲ್ಲಿ ಎಲ್ಲ ಕಡೆ ಟಿ ವಿದಲ್ಲಿ ಇವತ್ತು ಫುಟ್ಬಾಲ್ ಗೇಮ್ ನಡೀತಿದೆ. ಸೊ ಫುಟ್ಬಾಲ್ ಗೇಮ್ ಹಾಕಿದ್ದಾರೆ, ನೋಡೋರು ನೋಡಿಕೊಂಡು ಇಲ್ಲಿ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಅಂದರೆ ಒಂದು ಬಾರ್ ಏರಿಯಾ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಬಾರು ನೋಡಿ. ಇಲ್ಲ ಹೋಟೆಲ್ಗಳು ಬಾರ್ಗಳು, ಇದು ಲಿಫ್ಟ್ಗಳು ಇಲ್ಲಿ ಇದ್ದಾವೆ ನೋಡಿ ಲಿಫ್ಟ್ಗಳು. ಬನ್ನಿ ಈ ಲಿಫ್ಟ್ ಹತ್ತೋದ್ರಿಗೆ ಒಂದು ಸರ್ಕಸ್ ಮಾಡಬೇಕು, ಮಾಮೂಲಿ ಲಿಫ್ಟ್ಗಳಲ್ಲ ಇವು, ಒಂಥರ ವಿಚಿತ್ರವಾಗಿದೆ ನೋಡಿ. ಈ ಕಡೆಗೆ ಹೋದರೆ ಇನ್ನೇನೋ ಇದೆ ಗೊತ್ತಿಲ್ಲ ಏನಂತ. ಮತ್ತು ಇಲ್ಲೆಲ್ಲ ಒಂದು ಸ್ವಲ್ಪ ಹೋಟೆಲ್ಸ್ ಇದ್ದಾವೆ, ಇಲ್ಲೆಲ್ಲ ಲಿಫ್ಟ್ಗಳು ಭಯಾನಕ ಜನ ಇದ್ದಾರೆ. ಮೇ ಬಿ ನಾವೇನೋ ಬೇರೆ ಏನಾರ ಲಿಫ್ಟ್ ಕಾಣಿಸುತ್ತಾ ನೋಡೋಣ, ಬೇರೆ ಎಲ್ಲಾರ ಲಿಫ್ಟ್ ಇದ್ದರೆ ಹೋಗ್ಬೋದು. ಈ ಕಡೆ ಎಲ್ಲ ನೋಡಿದ್ರೆ ಇದೆಲ್ಲ ಏನೋ ಕಾನ್ಫರೆನ್ಸ್ ಏರಿಯಾಗಳು ಅನಿಸುತ್ತೆ, ಗೊತ್ತಿಲ್ಲ ಇವೆಲ್ಲ ಏನೋ ಅಂತ. ಇವೆಲ್ಲ ಕಾನ್ಫರೆನ್ಸ್ ಏರಿಯಾಗಳು ಒಂಥರ ಥಿಯೇಟ್ರ್ಗಳ ಥರನೇ ಇದ್ದಂಗಿದ್ದಾವೆ, ಏನಂತ ಗೊತ್ತಿಲ್ಲ ನನಗೆ. ಇದೆಲ್ಲನೂ ಥರ್ಡ್ ಫ್ಲೋರೇ ನೋಡಿ ಹೆಂಗಿದೆ ಅಂತ. ಇಲ್ಲಿ ಬೆಳಿಗ್ಗೆ ಹೊತ್ತು ಇಲ್ಲೆಲ್ಲ ರೂಮ್ಗಳು ಬುಕ್ ಮಾಡಿರೋರಿಗೆ ಟಿಫನ್ ಕೊಡ್ತಾರೆ, ಎಲ್ಲ ಬಫೆ ಸಿಸ್ಟಮು. ಇವಾಗೇನಿಲ್ಲ, ಬೆಳಿಗ್ಗೆ ಹೊತ್ತಾದರೆ ಕೊಡ್ತಾರೆ, ಟಿಫನ್ ಕೊಡ್ತಾರೆ, ಆರಾಮಾಗಿ ಟಿಫನ್ ತಿನ್ಬೋದು ಇಲ್ಲೇ ನೋಡಿ. ಇದು ಹೆಂಗೆ ಕಾಣಿಸುತ್ತೆ, ಎಷ್ಟು ಮೇಲೆಗೆ ನೋಡಿದ್ರು ಇದೆ ನೋಡಿ. ಯಪ್ಪ ಬಿದ್ದೋಗ್ತೀನಿ ಗುರು, ನಾನು ಇನ್ನೂ ಜಾಸ್ತಿ ಏನಾರ ಬಗ್ಗಿದ್ರೆ ಇಲ್ಲಿ. ಹೆಂಗಿದೆ ನೋಡಿ, ಸಗದಾಗಿದೆಲ್ಲ. ಇವಾಗ ಇಲ್ಲಿ ಲಿಫ್ಟ್ಗಳಲ್ಲಿ ಹತ್ತೋದೇ ಒಂಥರ ವಿಚಿತ್ರ, ತೋರಿಸ್ತೀನಿ ಬನ್ನಿ. ಒಂದು ಪ್ರೊಸೀಜರ್ ಇದೆ ಇದ್ರಿಗೆ. ಫಸ್ಟ್ ಇಲ್ಲಿ ಬಂದುಬಿಟ್ಟು ಒಂಥರ ಕೀಪ್ಯಾಡ್ ಕೊಟ್ಟಿದ್ದಾನೆ. ಸೊ ಈ ಕೀಪ್ಯಾಡಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಇಲ್ಲೇ ಸೆಲೆಕ್ಟ್ ಮಾಡಿಬಿಡ್ಬೇಕು. ಮುಂಚೆ ನಾವು ಲಿಫ್ಟಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಬೇಕಲ್ಲ. ಸೊ ಈ ರೀತಿ ನಮ್ಮ ರೂಮ್ ಕೊಟ್ಟಿರೋದು ಇವರು 6th floor. ಸೊ ಲೋವರ್ ಫ್ಲೋರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಂಬರ್ 6 ಅಂತ ಹೊತ್ತಿದ್ರೆ
ನಮ್ಮ ಮುದ್ರಿಗೆ ಕರ್ಕೊಂಡು ಹೋಗುತ್ತೆ. ಸೊ ನಮ್ಗೆ ಅಟನ್ ಆಗಿರೋ ಲಿಫ್ಟ್ ಬಂದ್ಬಿಟ್ಟು ಸಿ, ನಾವು ಸಿ ಅಂತ ಇರೋ ಲಿಫ್ಟ್ಗೆ ಹೋಗಬೇಕು. ಇದು ನೋಡಿ, ಇದು ಇ, ಇದು ಹೆಚ್ಚು ಜಿ ಎ ಈ ಥರ ಎಲ್ಲ ಕಾಣಿಸ್ತಿದ್ದಲ್ಲ. ಸೊ ನಾವು ಸಿಗೆ ಹೋಗ್ಬೇಕೀಗ, ಸಿ ಹತ್ರ ಹೋಗಿ ಲಿಫ್ಟಲ್ಲಿ ಹತ್ತಣ. ಸೊ ಸಿ ಹತ್ರ ಬಂದಿದ್ದೀರಿ, ಸಿಗೆ ಹತ್ತಣ. ಸೊ ಲಿಫ್ಟ್ ಒಳಗಡೆ ಇದ್ದೀನಿ, ನೋಡೋಣ ಇವಾಗ ಹೆಂಗೆ ಹೋಗುತ್ತೆ ಅಂತ. ನೋಡಿ, ಸಿಕ್ಸ್ತ್ ಫ್ಲೋರ್ಗೆ ಬಂದಿದ್ದೀನಿ ಲಿಫ್ಟಲ್ಲಿ. ಸಿಕ್ಸ್ತ್ ಫ್ಲೋರಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ, ಸಕ್ಕದಾಗಿದೆ ಅಲ್ಲ. ನಿಮ್ಗೆ ಅಲ್ಲೆಲ್ಲನೂ ಇರೋದು ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಏರಿಯಾ. ಇವಾಗ ನಾವು ಅಲ್ಲೇ ನಡ್ಕೊಂಡು ಬಂದಿದ್ದು, ನಿಮ್ಗೆ ತೋರಿಸ್ದೆ ಅಲ್ವಾ ಕ್ಲಿಯರಾಗಿ. ಆಮೇಲೆ ಈ ಕಡೆ ಇರೋದು ನೋಡಿದ್ರೆ ಬೆಳಗ್ಗೆ ಹೊತ್ತು ನಮಗೆ ಬ್ರೇಕ್ಫಾಸ್ಟ್ ಏರಿಯಾ ಇದೆಲ್ಲನೂ ತೋರಿಸ್ದೆ ನಿಮ್ಗೆ ಆವಾಗಲೇ. ಎಷ್ಟು ಸಾಕತ್ತಾಗಿದೆ ನೋಡ್ರಿ ಇದು, ಎಷ್ಟು ದೊಡ್ಡದು ಅಲ್ವಾ, ಟೂ ಮಚ್ ದೊಡ್ಡದಿದು. ಇಲ್ಲಿ ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಏರಿಯಾ ಕೂಡ ಇದೆ. ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ, ಅದನ್ನು ಕೂಡ ನೋಡೋಣಂತೆ. ಬನ್ನಿ, ಇನ್ನೊಂದು ಲಿಫ್ಟ್ ಹತ್ತಣ ಇವಾಗ. ಮಾಮೂಲಿ ಸೇಮ್ ಪ್ರೊಸೀಜರ್ ಮತ್ತೆ. ಸೊ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು ಸೆಲೆಕ್ಟ್ ಮಾಡೋಣ ನಾವು. ಸ್ವಿಮ್ಮಿಂಗ್ ಪೂಲ್ ಎಲ್ಲಪ್ಪ ಇರೋದು ಲೋವರ್ ಫ್ಲೋರ್ಸ್ ನೋಡಿ, ಇಲ್ಲಿ ಫೈವ್ ಪೂಲ್ ಅಂತ ಇದೆ ಅಲ್ಲ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಎಫ್ಗೆ ಹೋಗ್ಬೇಕು ಇವಾಗ. ನಾವೆಲ್ಲಿದ್ದೀರಿ? ಎ ಬಿ ಸಿ ಡಿ, ಓ ಎಫ್ ಎಲ್ಲಪ್ಪ. ಹಾಂ ಓಕೆ, ಎಫ್ ಲಿಫ್ಟಿಗೆ ಬಂದಿದ್ದೀರಿ ನಾವು. ನೋಡಿ ಇಲ್ಲಿದೆ ಎಫ್. ಸೊ ಈ ಲಿಫ್ಟಲ್ಲೇ ಹೋಗಬೇಕು ನಾವು. ಈ ಲಿಫ್ಟ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಇವಾಗ. ಬೇರೆ ಯಾವ ಲಿಫ್ಟಲ್ಲೂ ಹೋಗೋಕ್ಕಾಗಲ್ಲ, ಪಕ್ಕದ ಓಪನ್ ಆದರೂ ಕೂಡ ನಮಗೆ ಕರ್ಕೊಂಡು ಹೋಗಲ್ಲ ಅದು ನಾವು ಬೇಕಾಗಿರೋ ಜಾಗಕ್ಕೆ. ಈ ಕಡೆ ನೋಡಿದ್ರೆ ನಿಮಗೊಂದು ಸ್ಟೇಡಿಯಂ ಕಾಣಿಸುತ್ತೆ, ಅಲ್ಲಿ ಸೂಪರ್ ಡೂಮ್ ಅಂತ ಒಂದಿದೆ ಅಲ್ವಾ, ಸರ್ಕ್ಯುಲರ್ ಶೇಪಲ್ಲಿ ಒಂದು ಡೂಮ್ ಥರ. ಇದು ಬಂದುಬಿಟ್ಟು ಸ್ಟೇಡಿಯಮ್ಮು, ಅಮೇರಿಕನ್ ಫುಟ್ಬಾಲ್ ಗೇಮ್ಸ್ ಎಲ್ಲನೂ ನಡೆಯುತ್ತೆ ಅಲ್ಲಿ. ಈ ಲೂಯಿಜಿಯಾನಾ ಊರದೇ ಒಂದು ಟೀಮ್ ಇದೆ, ಆ ಟೀಮ್ ಅವ್ರಿಗೆ ಸ್ಟೇಡಿಯಂ ಕಟ್ಟಿರೋದು, ಅದು ಮೇನ್ ಅವ್ರದ್ದು ಹೋಮ್ ಸ್ಟೇಡಿಯಂ ಥರ. ಬರ್ಲಿನಪ್ಪ ಲಿಫ್ಟ್, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಸೂಪರ್ ಬಂತು ಲಿಫ್ಟ್, ಇವಾಗ ಹೋಗುತ್ತೆ. ಮಾಮೂಲಿ ಸಿಕ್ಸ್ತ್ ಫ್ಲೋರ್ಗೆ ನಾವೇನು ಮಾಡೋಂಗಿಲ್ಲ, ಅದ್ರ ಪಾಡ್ಗೆ ಅದೇ ಕ್ಲೋಸ್ ಆಗುತ್ತೆ. ಸೊ ಹೋಗೋಣ. ಸಿಕ್ಸ್ತ್ ಅಲ್ಲ ಆ್ಯಕ್ಚುಲಿ, ಫಿಫ್ತ್ ಫ್ಲೋರ್ ಪೂಲ್ ಇರೋದಲ್ಲೇ ಅಲ್ವಾ. ನೋಡಿಸ್ತೀನಿ ನಿಮಗೆ ಪೂಲ್ ಏರಿಯಾ ಎಲ್ಲ ಹೆಂಗಿರುತ್ತೆ ಅಂತ. ಫಸ್ಟ್ ಇಲ್ಲಿ ಯಾರಂದರೆ ಅವ್ರು ಬಂದ್ಬಿಟ್ಟು ಪೂಲ್ ಹತ್ರ ಹೋಗೋಕ್ಕಾಗೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಹತ್ರ ಡೋರ್ ಲಾಕ್ ಆಗಿಬಿಟ್ಟಿರುತ್ತೆ. ನೋಡಿ ಓಪನ್ ಆಗಲ್ಲ, ನೋಡಿ ಓಪನ್ ಆಗಲ್ಲ, ಏನು ಮಾಡಿದ್ರು. ಸೊ ನಮಗಿಲ್ಲಿ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಹೋಟೆಲ್ ಅವರು, ಆ ಕಾರ್ಡ್ನ ಇಲ್ಲಿ ಇಟ್ಟರೇ ಅನ್ಲಾಕ್ ಆಗೋದು. ನೋಡಿ ಇಲ್ಲಿ ಇಡ್ತೀನಿ, ಇಲ್ಲಿ ಇಲ್ಲಿ ಇಟ್ಟರೆ ಗ್ರೀನ್ ಲೈಟ್ ಬಂತಲ್ಲ, ಇವಾಗ ತೆಗಿಬೇಕು. ಇವಾಗ ನೋಡಿ ಓಪನ್ ಆಗುತ್ತೆ. ಹಾಂ ಅಷ್ಟು ಬೇಗನೆ ಲಾಕ್ ಆಗೋಯ್ತಾ, ಬೇಗನೆ ತೆಗಿಬೇಕಪ್ಪ. ಮತ್ತೆ ನೋಡಿ ರೆಡ್ ಲೈಟ್ ಬಂತು, ಇದಿಟ್ಟೆ ಗ್ರೀನ್ ಲೈಟ್ ಬಂತು. ಹಾಂ ನೋಡಿ ಇವಾಗ ಓಪನ್, ಫಟ್ ಫಟ್ ಅಂತ ಮಾಡಬೇಕು, ಲೇಟ್ ಮಾಡಿದ್ರೂ ಆಗಲ್ಲ. ನೋಡಿ ಡೌನ್ ಟೌನಲ್ಲಿ ಇರೋದು ಈ ಹೋಟಲ್ಲು, ಔಟ್ ಸೈಡ್ ಬಿಲ್ಡಿಂಗ್ಗಳು ಹೆಂಗಿದ್ದಾವೆ ಅಂತ ನೋಡಿ ಒಂದ್ಸಾರಿ. ಯಪ್ಪ ಎಷ್ಟೋ ನೂರು ಅಂತಸ್ತಿದೆಯೇನೋ ಇದೆಲ್ಲ. ಅಲ್ಲಿ ನೋಡಿ ಯಾವುದೋ ಎಲ್ ಸಿ ಎಮ್ ಸಿ ಹೆಲ್ತ್ ಯಾವುದೋ ಆಫೀಸ್ ಅದು ಕಂಪನಿ. ಅಲ್ಲಿ ನಿಮಗೆ ಇನ್ನೊಂದು ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು, ಯಾವುದದು ಆಫೀಸು, ಝೂಮ್ ಹಾಕೋಣ ಒಂದು ಸ್ವಲ್ಪ. ಫಸ್ಟ್ ಬ್ಯಾಂಕ್, ಫಸ್ಟ್ ಬ್ಯಾಂಕ್ ಆ್ಯಂಡ್ ಟ್ರಸ್ಟ್ ಅಂತೆ, ಅದು ಕೂಡ ಒಂದು ಐ ಟಿ ಆಫೀಸು. ನಾವಿರೋ ಹೋಟಲ್ ನೋಡಿ ಇದು ಹೆಂಗಿದೆ ನೋಡಿ, ಏ ಅಪ್ಪ ಫುಲ್ ಕರ್ವ್ ಶೇಪು, ಸ್ಟ್ರೈಟ್ ಬಿಲ್ಡಿಂಗ್ ಕೂಡ ಅಲ್ಲ ಇದು, ಕರ್ವ್ ಹೆಂಗಿದೆ ನೋಡಿ, ಅಲ್ಟಿಮೇಟ್ ಅಲ್ಲ. ಸೊ ಬನ್ನಿ ಹೋಗೋಣ ನಾವು, ಇದೆಲ್ಲ ಡೌನ್ ಟೌನ್, ಇದು ಬೆನ್ಸನ್ ಟವರ್ ಅಂತೆ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ. ನೋಡಿ ಅದೇನೆ ಸ್ವಿಮ್ಮಿಂಗ್ ಪೂಲ್, ಅಲ್ಲಿದೆ ನೋಡಿ ಸ್ವಿಮ್ಮಿಂಗ್ ಪೂಲು. ನೋಡಿ ಪೂಲ್ ಏರಿಯಾ ಹೆಂಗಿದೆ, ಎಲ್ಲ ಜನ ಫುಲ್ ಚಿಲ್ಲ ಆಗ್ತವ್ರೆ. ಇದೆ ಪೂಲ್ ಏರಿಯಾ. ಆಮೇಲೆ ಇದ್ರ ಆಪೋಸಿಟ್ ಸೈಡಲ್ಲೇ ಒಂದು ಚಿಕ್ಕದಾಗ ಮಿನಿ ಬಾರ್ ಥರ ಇದೆ, ನಮ್ಗೇನಾರ ಡ್ರಿಂಕ್ ಏನಾರ ಬೇಕಾದ್ರೆ ತಗೋಬೋದು, ಲೆಮಿನೇಡ್ ಯಾವ ರೀತಿ ಏನಾರ. ಎಲ್ಲ ರಿಲ್ಯಾಕ್ಸ್ ಆಗ್ತವ್ರೆ, ಎಲ್ಲ ಟ್ಯಾನ್ ಆಗ್ತವ್ರೆ. ಇಲ್ಲಿ ಬೆಳಗ್ಗಿದ್ರೆ ಇಷ್ಟ ಆಗಲ್ಲ ಇವಾಗೆಲ್ಲ, ಸ್ವಲ್ಪ ಡಾರ್ಕ್ ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಿಸಿಲಲ್ಲಿ ಕೂತ್ಕೋತಾರೆ, ಚೆನ್ನಾಗಿ ಡಾರ್ಕ್ ಆಗೋಣ ಅಂತ.
ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಈ ಥರ ಒಂದು ಸ್ವಿಮ್ಮಿಂಗ್ ಪೂಲ್ ಸಕದಾಗಿದೆ ಅಲ್ಲ. ಆ ಬಾರ್ ಏರಿಯಾದಲ್ಲಿ ಏನಾರ ಕೂತ್ಕೊಂಡು ಡ್ರಿಂಕ್ಸ್ ಏನಾರ ತಗೊಂಡು ಆರಾಮಾಗಿ ಕುಡ್ಕೊಂಡು ರಿಲ್ಯಾಕ್ಸಾಗಿ ಎಂಜಾಯ್ ಮಾಡ್ಬೋದು. ಸೊ ಹಿಂಗೆ ಅಲ್ಲಲ್ಲಲ್ಲಿ ಜಾಗ ಇದೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಕ್ಕೆ. ಅದು ಪೂಲ್ ಏರಿಯಾ, ಇಷ್ಟ ಆಯಿತು ಅನ್ಕೋತೀನಿ ಪೂಲ್ ಏರಿಯಾ ಎಲ್ಲರಿಗೂ. ಇವಾಗ ಮತ್ತೆ ಒಳಗಡೆಗೆ ಹೋಗೋಣ. ಅಪ್ಪ ವಿಪರೀತ ಶೆಕೆ, 2 ನಿಮಿಷಕ್ಕೇನೆ ನಂಗೆ ಸುಸ್ತಾಗೋಯ್ತು, ಅಷ್ಟು ಶೆಕೆ ಇದೆ ಆಚೆ. ತುಂಬಾ ಬಿಸಿಲಿದೆ, ಭಯಾನಕ ಬಿಸಿಲಿದೆ. ಇನ್ನೊಂದು ಸಾರಿ ನೋಡ್ಕೋಬಿಡಿ ಔಟ್ ಸೈಡ್ ಎಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಇದೇನೇ ಡೌನ್ ಟೌನ್ ಆಫ್ ನ್ಯೂ ಆರ್ಲೆನ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಹೆಂಗಿದೆ ನೋಡಿ. ಹೋಣ ಒಳಗೆ. ಹೋಣ ಒಳಗಡೆ ಮತ್ತೆ ಇವಾಗ ರೂಮ್ಗೆ ಹೋಗೋದೆ ಸೀದಾ. ಸೊ ಅದು ಒಂದು ಸ್ವಲ್ಪ ಹೈ ಲೆವೆಲ್ ಆಗಿ ಒಂದು ನಾವಿರೋಂಥ ಹೋಟೆಲ್ ಟೂವರ್ ಹೈ ಲೆವೆಲಲ್ಲಿ ಅದು ಕೂಡ ಫುಲ್ ಡೀಟೇಲ್ ಆಗಿ ಮಾಡ್ಬೇಕಂದ್ರೆ ಇದೇನೆ ನಮ್ಗೆ ಒಂದು ಗಂಟೆ ಆಗುತ್ತೆ ವಿಡಿಯೋ. ಹೆಚ್ಚು ಕಡಿಮೆ ನಾನು ಎಲ್ಲನೂ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು ಇನ್ನೊಂದು ತುಂಬಾ ಸ್ಪಾಟ್ಗಳಿದ್ದಾವೆ ಇಲ್ಲಿ ತೋರಿಸುವಂಥದ್ದು. ಆದರೆ ಮೇಯ್ನ್ ಸ್ಪೇಸ್ಗಳೆಲ್ಲನೂ ನಾನು ತೋರಿಸಿದ್ದೀನಿ. ಇನ್ನೆಲ್ಲನೂ ರೂಮ್ಸು ಮತ್ತು ಕಾನ್ಫರೆನ್ಸ್ ರೂಮ್ಗಳು ಮೀಟಿಂಗ್ ರೂಮ್ಗಳು ಅವೆಲ್ಲನೂ ಇದ್ದಾವೆ. ಅವೆಲ್ಲ ಏನು ತೋರಿಸಿಲ್ಲ ನಾನು, ಚೆನ್ನಾಗಿರೋಂಥ ಸ್ಪಾಟ್ಗಳನ್ನೇ ತೋರಿಸಿದ್ದೀನಿ. ಆ್ಯಂಡ್ ಐ ಥಿಂಕ್ ನಾನು ಕೂಡ ವೀಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಕೂಡ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎವ್ರಿ ಒನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.